ನಮ್ಮ ದೇಶದಲ್ಲಿ ಎಂದು ಸುಮಾರು 70-80 ಬಿಸಿಗಳೆಂದು ಕಾಣಿಸಂತ ಒಂದು ಮಹಾಮಾರಿ ರೋಗ ನಮ್ಮನ್ನು ಬಂದೆಲ್ಲ ಒತ್ತಿಸ್ಕೊಂಡಿದೆ. ನಮಗೆಲ್ಲ ಗೊತ್ತಿದೆ, ನಮ್ಮ ದೇಶಕ್ಕೆ, ನಮ್ಮ ಊರಿಗೆ, ನಮ್ಮ ರಾಜ್ಯಕ್ಕೆ ಮೊದಲೇ ಅಲೆ ಬಂದಾಗ ನಾವೆಲ್ಲರೂ ಭಯಭೀತರಾಗಿದ್ದೀವಿ. ನಾವೆಲ್ಲರೂ ಕೊರೋನಾ ಬಂದರೆ ನಾವ್ಯಾರು ಉಳಿಯಲ್ಲ ಅಂತೇಳಿ ನಮಗೆಲ್ಲರೂ ಭಯಭೀತರಾಗಿ ಜೀವನ ಸಾಗ್ತಾ ಇದ್ದೀವಿ. ಕಳೆದ ಸುಮಾರು 2 ತಿಂಗಳ ಈಚೆಗೆ ಈ 2ನೇ ಅಲೆ ಬಂದು ನಮ್ಮನ್ನ ಹೈರಾಣ ಬಂದ್ಬಿಟ್ಟಿದೆ ನಮಗೆ ಈ ರೋಗ ಅಂತಕ್ಕಂಥದ್ದು. ಇದು ಕಾರಣ ಏನಪ್ಪ ಅಂತಂದ್ರೆ ನಮ್ಮ ಬೇಜವಾಬ್ದಾರಿತ. ಯಾಕೆಂದ್ರೆ ನಾವು ಆಶಾ ಕಾರ್ಯಕರ್ತರು ಮತ್ತು ಅಂಗನವಾಡಿ ಕಾರ್ಯಕರ್ತರು ಮತ್ತು ಆರೋಗ್ಯ ಸಿಬ್ಬಂದಿಯವರು, ನಮ್ಮ ಗ್ರಾಮ ಸಿಬ್ಬಂದಿಯವರು, ಎಲ್ಲ ತಾಲೂಕು ಅಧಿಕಾರಿಗಳು, ಸರ್ಕಾರವನ್ನು ನಡೆಸ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿ ಯಡಿಯೂರಪ್ಪ ಸಂಪುಟ ಸದಸ್ಯರುಗಳು ಎಲ್ಲರೂ ಪ್ರತಿದಿನವೂ ತಮ್ಮ ಸಾರ್ವಜನಿಕ ಅರಿವು ಮೂಡಿಸೋ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದಾರೆ. ಆದರೆ ಜನ ನಾವೆಲ್ಲರೂ ಮೈಮರ್ತೀವಿ ನಾವೆಲ್ಲರೂ. ಇವತ್ತು ಈ 2ನೇ ಪಟ್ಟಣ ನಗರಗಳಲ್ಲಿ ಸ್ವಲ್ಪ ಈಗ ಇಟ್ಟಿಗೆ ಕಾಣ್ತಾ ಇದ್ದೆ. ಈಗ ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚು ಆತಂಕ ಅನುಭವಿಸ್ತಾ ಇದ್ದೆ. ಇವತ್ತು ಮೊದಲ ಮೊದಲನೇ ಅಲೆಯಲ್ಲಿ ನಾವು ನೋಡಿದ್ವಿ ಯಾವ ಇಡೀ ಶಿರಾ ಕ್ಷೇತ್ರ ತಾಲೂಕಲ್ಲಿ ಕೇವಲ ಒಂದು 70-80 ಕೇಸ್ ಬಿಡ್ತಿದ್ದಾರೆ. ಈ ಒಂದು 100-80 ಕೇಸ್ಗಳ ಬಿಡಿದೆ. ಇದಕ್ಕೆ ನಾವೆಲ್ಲರೂ ಮುನ್ನೆಚ್ಚರಿಕೆ ವಹಿಸ್ತೀವಿ. ನಾವೆಲ್ಲರೂ ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು, ಆರೋಗ್ಯ ಸಿಬ್ಬಂದಿಯವರು, ಗ್ರಾಮ ಪಂಚಾಯತಿಯವರು ಮನೆ ಮನೆ ತಿರುಗಿ ನೀವೆಲ್ಲರೂ ವ್ಯಾಕ್ಸಿನ್ ಹಾಕೊಳ್ರಿ, ನೀವು ಸಾಮಾಜಿಕ ಅಂತರವನ್ನು ಕಾಪಾಡ್ರಿ, ನೀವು ಮಾಸ್ಕ್ ಹಾಕೊಳ್ಳಿ, ಎಲ್ಲ ನಿಮ್ಮ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಜನ ನಿರ್ಲಕ್ಷ್ಯ ತೋರಿವಂತಿ ಪರಿಸ್ಥಿತಿ ಬಂದಿದೆ ನಾವೆಲ್ಲರೂ. ಯಾಕಂದ್ರೆ ಗ್ರಾಮೀಣ ಪ್ರದೇಶ ನೋಡ್ತಿದ್ದೆ ಜನ ನಿರ್ಲಕ್ಷ್ಯ ತೋರಿಸಿಲ್ಲ, ಇರೋದ್ರಲ್ಲಿ ನಿಲ್ಲಿಸಿಲ್ಲ ಮಾತಾಡಿದೆ. ನಾವೆಲ್ಲ ಯಾಕೆ ಉದಾಹರಣೆ ಹೇಳ್ತೀವಿ ಅಂತಂದ್ರೆ ಸರ್ಕಾರ ಕೊಟ್ಟಂತ ಆಯೋಗ ನಾವು ಯಾರು ನಡೀಲಿಲ್ಲ. ಈ ಕೊರೋನಾ ಅನ್ನೋದು ಬಂದಿದೆ, ನೀವೆಲ್ಲರೂ ವ್ಯಾಕ್ಸಿನೇಷನ್ ಹಾಕ್ಕೊಳ್ಳಿ ಅಂತೇಳಿ ಪ್ರತಿ ಮನೆ ಮನೆಗಳು ಹೋಗಿ ಆಶಾ ಕಾರ್ಯಕರ್ತರು, ಗ್ರಾಮ ಪಂಚಾಯತಿ ಸಿಬ್ಬಂದಿಯವರು, ಆಶಾ ಕಾರ್ಯಕರ್ತರು ಮನೆಗಳಿಗೆ ಹೋಗಿ ತಿಳುವಳಿಕೆ ಮಾಡಿದ್ರು. ನಾವು ಅಡ್ಮಿಟ್ ಮಾಡಿದ್ವಿ. ಆಮೇಲೆ ಮಾಸ್ಕ್ಗಳನ್ನು ಹಾಕಿದ್ರು ನಮ್ಮ ಅಂತರಲ್ಲಿರ್ತಕ್ಕಂಥದ್ದು. ಉದಾಹರಣೆಗೆ ನಮ್ಮ ನಾನು ನನಗೆ 58 ವರ್ಷ ವಯಸ್ಸಾಗಿದೆ. ನಾವು ಇಡೀ ರಾಜ್ಯ ತಿರುಗಿದ್ದೀವಿ ನಾವು, ಆದರೆ ನನಗೆ ಕೊರೋನಾ ಬರಲಿಲ್ಲ. ನಮಗೆ ಯಾಕೆ ಬರಲಿಲ್ಲ ಅಂತಂದ್ರೆ ನಾವು ಲಸಿಕೆ ತಗೊಂಡಿಲ್ಲ ನಾವೆಲ್ಲರೂ. ಅದೇ ನಮ್ಮ ಮನೆಯಲ್ಲಿ ನಮ್ಮ ಹುಡುಗ ಇದ್ದಾನೆ, ನಮ್ಮ ಮಗ ಇದ್ದಾನೆ, ಅವನು 23 ವರ್ಷ. ಅವನು ಅಮ್ಮ ನಮ್ಮ ಅತ್ತು ಮಗ ಇದ್ದಾನೆ. ಅವ್ರು ಎಷ್ಟು ಹೇಳಿದ್ರು ಮಾತು ಆಗ್ತಿರಲ್ಲ. ಅವರು ನಾನು ಯಾವಾಗಲೂ ಮನೆ ಬೆಳಗ್ಗೆ ಹೇಳ್ತಿದ್ದೆ ಮಾಸ್ಕ್ ಹಾಕೊಳ್ಳೋ ಮಾಸ್ಕ್ ಹಾಕೊಳ್ಳೋ ಅಂತ ಹೇಳ್ತಿದ್ದೆ, ನೆಗ್ಲೆಕ್ಟ್ ಮಾಡಿ ಅವ್ರಿಗೆ ಪಾಸಿಟಿವ್ ಬಂತು. ಅವರು ಈ ಸಾಕರ ಉದಾಹರಣೆ ನಿರ್ಲಕ್ಷ್ಯ ನಮ್ದ ಯಾರು ಜನಗಳ ಜೊತೆಗೆ ಬೇರೆ ಜನಗಳು ಇಲ್ಲ, ನಿರ್ಲಕ್ಷ್ಯ ನಮ್ದೇ ಅದು. ನಮ್ಮ ಮಕ್ಕಳೇ ನಮ್ಮ ಮಾತಾಡಲಿಲ್ಲ. ನನ್ನೇನ್ ಮಾಡುತ್ತೆ, ನನ್ನೇನ್ ಮಾಡ್ತಾರ ಈಗ ಅನುಭವಿಸ್ತಾ ಇದ್ದಾರೆ. ಅದಕ್ಕೆ ನೀವೆಲ್ಲರೂ ಇನ್ನು ಹೆಚ್ಚಿನದಾಗಿ ನಮ್ಮ ಸರ್ಕಾರ ಸಾಧನೆಗಳನ್ನ ಜನಗಳು ಮುಗಿಸ್ಬೇಕಾಗುತ್ತೆ. ರೋಗ ತಕ್ಷಣ ಬಂದಾಗ ನಾವು ಹೇಳ್ಕೊಳ್ಬೇಕು, ನಮ್ಮ ಮನೇಲಿ ಇರಬೇಕು, ನಮ್ಮ ಡಾಕ್ಟರ್ ಇರಬೇಕು, ನಮ್ಮ ಅಕ್ಕಪಕ್ಕದ ಯಾರು ನಮ್ಮ ಸ್ನೇಹಿತರು ನಮಗೆ ಈ ಕೊರೋನಾ ಯಾಕೆ ಜ್ವರ ಬಂದಿದೆ ಧನಂಜಯ್ ಸುಮ್ಮನೆ